ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡಗಳು ಇದ್ದೇ ಇರ್ತವೆ. ಕೆಲವರು ಈ ಗಿಡಗಳನ್ನು ನೆಲದಲ್ಲೇ ಹಾಕೊಂಡಿದ್ರೆ ತುಂಬ ಜನ ತುಳಸಿ ಕಟ್ಟೆಯಲ್ಲಿ ಬೆಳೆಸಿರ್ತಾರೆ ಅಥವಾ ಪಾಟ್ಗಳಲ್ಲಿ ಬೆಳೆಸ್ಕೊಂಡಿರ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ತುಳಸಿ ಗಿಡಗಳನ್ನು ಮನೆಯಲ್ಲೇ ಬೆಳೆಸೋದು ತುಂಬನೇ ಒಳ್ಳೆಯದು. ಆದರೆ ಇಲ್ಲಿ ಇರೋದು ಒಂದೇ ಒಂದು ಸಮಸ್ಯೆ ಏನಂತಂದರೆ, ಪ್ರಾರಂಭದ ಹಂತದಲ್ಲಿ ಈ ಗಿಡಗಳು ಚೆನ್ನಾಗೇ ಬೆಳೆದಿರ್ತವೆ, ಆದರೆ ಬರ್ತಾ ಬರ್ತಾ ಈ ತುಳಸಿ ಗಿಡಗಳು ಒಣಗೋದಕ್ಕೆ ಪ್ರಾರಂಭವಾಗ್ತವೆ. ಅದು ಬೀಜ ಬಿಟ್ಟ ನಂತರ ಈ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಬೀಜ ಬಿಟ್ಟ ಕೆಲವೇ ದಿನಗಳಲ್ಲಿ ಈ ತುಳಸಿ ಗಿಡಗಳು ಒಣಗೋದಕ್ಕೆ ಪ್ರಾರಂಭವಾಗ್ತವೆ. ಇಂಥ ಸಮಸ್ಯೆಗಳನ್ನು ನಾವು ಎದುರಿಸ್ತಾನೇ ಇರ್ತೀವಿ. ನೋಡಿ, ನಮ್ಮ ಮನೆಯಲ್ಲೂ ಕೂಡ ಈ ತುಳಸಿ ಗಿಡಗಳು ಸಾಕಷ್ಟು ಬೀಜಗಳನ್ನು ಬಿಟ್ಟಿದ್ದಾವೆ. ಹಾಗೆ ನೋಡಿ, ಕೆಳಭಾಗದಿಂದ ಒಣಗೋದಕ್ಕೂ ಕೂಡ ಪ್ರಾರಂಭವಾಗಿದೆ. ನೋಡಿ, ಈ ಹಂತದಲ್ಲಿ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಅನುಮಾನ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ನೋಡಿ, ಬೀಜಗಳನ್ನ ಬಿಡಲಿಕ್ಕೆ ಪ್ರಾರಂಭವಾಗಿದೆ ಈ ಗಿಡಗಳು, ಸಾಕಷ್ಟು ಬೀಜಗಳು ಬಂದುಬಿಟ್ಟಿದ್ದಾವೆ ಆಲ್ರೆಡಿ. ಇಂಥ ಹಂತದಲ್ಲಿ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಹಂತದಲ್ಲಿ ಈ ಬೀಜಗಳು ಏನು ಬಂದಿದೆ ಇವನ್ನ ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ಅಂತಂದರೆ ಈ ಬೀಜಗಳನ್ನೇ ನಾವು ಮುಂದಿನ ಗಿಡಗಳನ್ನು ಬೆಳೆಸೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ನೋಡಿ, ಎಲ್ಲ ಒಣಗಿದ ಬೀಜಗಳನ್ನು ಈ ಗಿಡದಿಂದ ಬೇರ್ಪಡಿಸಬೇಕು. ಆ ತುದಿಯನ್ನು ಈ ರೀತಿ ಕಟ್ ಮಾಡಿ ಸಂಪೂರ್ಣವಾಗಿ ಇದನ್ನು ತೆಗೆದುಹಾಕಬೇಕು. ನೋಡಿ, ಹೀಗೆ ಬಂದ ಬೀಜಗಳನ್ನು ನಾವು ಸೆಪರೇಟಾಗಿ ತೆಗೆದಿಟ್ಕೊಳ್ಳೋಣ. ಇದನ್ನು ಮುಂದೆ ಹೇಗೆ ಬೆಳೆಸಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮುಂದಿನ ಹಂತದಲ್ಲಿ ಒಣಗಿದ ಗಿಡಗಳನ್ನು ನಾವು ಹೇಗೆ ಮತ್ತೆ ರೀಜುವಿನೇಟ್ ಮಾಡೋದು ಅಥವಾ ಹೊಸದಾಗಿ ಚಿಗುರುವಂತೆ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗೆ ನಾನು ಇವತ್ತು ಹೇಳ್ತೀನಿ. ಈಗ ನೋಡಿ, ಈ ರೀತಿ ಒಣಗಿದ ಕಡ್ಡಿಗಳು ಏನಿರ್ತವೆ ಈ ಗಿಡದಲ್ಲಿ, ಇವನ್ನೆಲ್ಲ ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ಬೀಜಗಳ ಜೊತೆಯಲ್ಲಿ ಈ ಸಣ್ಣ ಸಣ್ಣ ಕಡ್ಡಿಗಳು ಒಣಗಿ ನಿಂತಿರ್ತವೆ ನೋಡಿ, ಇವನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ನಾನು ಇಲ್ಲಿ ಎಲ್ಲ ಕಡ್ಡಿಗಳನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಕೊನೆಯನ್ನು ಕೂಡ ನಾವು ಚೆನ್ನಾಗಿ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ಒಂದೇನು ಉಳ್ಕೊಂಡಿದೆ, ಇವನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡೋಣ. ಈ ಸಣ್ಣ ಸಣ್ಣ ಕಡ್ಡಿಗಳು ಏನು ಇದರಲ್ಲಿ ಅಂಟ್ಕೊಂಡಿರ್ತವೆ ಅಥವಾ ಒಣಗಿದ ಎಲೆಗಳು, ಇವನ್ನೆಲ್ಲ ಪ್ರತಿಯೊಂದನ್ನು ಗಮನಿಸಿ ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ಈ ಸ್ಟೇಜು ತುಂಬಾ ಮುಖ್ಯ ಗಿಡಗಳು ಮತ್ತೆ ಚಿಗುರುವಂತಾಗಬೇಕು ಅಂತಂದರೆ. ನಂತರ ನಾವು ಮಣ್ಣನ್ನು ಗಮನಿಸಬೇಕು. ಇದು ನೋಡಿ, ಮಣ್ಣು ಕಡಿಮೆ ಆಗಿದೆ. ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಕಾಂಪೋಸ್ಟ್ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ಅಥವಾ ಈ ಹಸಿ ಗೊಬ್ಬರ ಅಂತೇನು ನಾವು ಕರಿತೀವಿ, ಮಣ್ಣು ಮಿಶ್ರಿತ ಹಸಿ ಗೊಬ್ಬರ ಏನಿರುತ್ತೆ ಅದನ್ನು ನಾವು ಹಾಕಿ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸಬೇಕಾಗತ್ತೆ. ನೋಡಿ ಸ್ನೇಹಿತರೆ, ನಾವು ಗಿಡಗಳನ್ನ ಬೆಳೆಸೋದು ಅಂದರೆ ಮಕ್ಕಳನ್ನು ಬೆಳೆಸಿದಾಗೆ ಅವುಗಳಿಗೆ ಏನೇನು ಬೇಕು ಅನ್ನೋದನ್ನು ನಾವು ಗಮನಿಸ್ತಾ ಇರಬೇಕು. ಆ ಬೇಕಾದಂಥನ್ನು ಆ ಗಿಡಗಳಿಗೆ ಸಪ್ಲೈ ಮಾಡ್ತಾ ಬರಬೇಕು. ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯ. ಇಷ್ಟೇ ಅಲ್ಲ, ಈ ಗಿಡ ಚಿಗುರಬೇಕು ಅಂತಂದರೆ ಮತ್ತೆ ಒಂದು ಟಾನಿಕನ್ನು ಇದಕ್ಕೆ ನಾವು ಅಪ್ಲೈ ಮಾಡಬೇಕಾಗತ್ತೆ. ಆ ಟಾನಿಕನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ, ಬನ್ನಿ. ನೋಡಿ, ನಾನಿಲ್ಲಿ ಸುಮಾರು 1 ಲೀಟರ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ, ಡೆಟ್ಟಾಲನ್ನು ತೆಗೆದುಕೊಂಡಿದ್ದೀನಿ, ಇದು ಮನೆಯಲ್ಲೇ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ, ಜೊತೆ ಕಾಫಿ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, 1 ಸ್ಪೂನಷ್ಟು ಡೆಟ್ಟಾಲನ್ನು ಈ ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈ ಡೆಟ್ಟಾಲ್ ಒಂದು ಆ್ಯಂಟಿಸೆಪ್ಟಿಕ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಇದನ್ನು ನಾವು ಗಿಡಗಳಿಗೆ ಉಪಯೋಗಿಸೋದ್ರಿಂದ ಕೀಟಗಳು ಈ ಗಿಡಗಳಿಗೆ ಬರೋದಿಲ್ಲ. ಈಗ ನೋಡಿ, ಕಾಫಿ ಪೌಡರನ್ನು ಹಾಕ್ತಾ ಇದ್ದೀನಿ. ಈ ಕಾಫಿ ಪೌಡರ್ 1/2 ಸ್ಪೂನ್ ಆದರೆ ಸಾಕು.
ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು. ಇದು ಫರ್ಟಿಲೈಸರ್ ಆಗಿ ಉಪಯೋಗ ಆಗುತ್ತೆ. ಗಿಡಕ್ಕೆ ಬೇಕಾದ ಪೋಷಕಾಂಶವನ್ನು ಒದಗಿಸುವಲ್ಲಿ ಈ ಕಾಫಿ ಪುಡಿ ತುಂಬಾ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವೇನು ಹೇಳ್ತೀವಿ, ಈ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುವಲ್ಲಿ ಈ ಕಾಫಿ ಪೌಡರ್ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಇದನ್ನು ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಮಿಕ್ಸ್ ಮಾಡಿದ ನಂತರ ಈ ಜೆಟ್ ಸ್ಪ್ರೇಯರ್ ಏನಿದೆ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಕುಲುಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈ ತುಳಸಿ ಗಿಡಕ್ಕೆ ಇದನ್ನು ನಾವು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಗಿಡದ ಪ್ರತಿಯೊಂದು ಭಾಗಕ್ಕೂ ಈ ಒಂದು ಟಾನಿಕ್ ಏನಿದೆ ಇದು ರೀಚ್ ಆಗೋಂಗೆ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಈ ಟಾನಿಕ್ಕನ್ನು ನೀವು 3 ದಿವಸಕ್ಕೆ ಒಮ್ಮೆ ಈ ಗಿಡಕ್ಕೆ ಸ್ಪ್ರೇ ಮಾಡ್ತಾಯಿದ್ರೆ ಸಾಕು. ಒಂದು 15-20 ದಿವಸಗಳಲ್ಲಿ ನಿಮ್ಮ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಸರಿ, ಇಷ್ಟಾಯ್ತಲ್ಲ. ಈಗ ನಾವು ಬೀಜಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಿಂದ ಗಿಡಗಳನ್ನು ಹೇಗೆ ಬೆಳೆಸೋದು ಅನ್ನೋದನ್ನು ನಿಮ್ಗೆ ನಾನು ತೋರಿಸ್ತೀನಿ, ಬನ್ನಿ. ನೋಡಿ, ಈಗ ನಾನು ಇಲ್ಲಿ ಒಂದು ಸಣ್ಣ ಬಟ್ಲಲ್ಲಿ ಗಾರ್ಡನ್ ಸಾಯಿಲನ್ನು ತಗೊಂಡಿದ್ದೀನಿ. ಅಂದರೆ ಸಾಮಾನ್ಯವಾಗಿ ನೀವು ಯೂಸ್ ಮಾಡೋವಂಥ ಸಾಯಿಲ್ಲೇ ಇದು. ಇದಕ್ಕೆ ನಾವು ತುಳಸಿ ಬೀಜವನ್ನೇನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಇದನ್ನು ಹಾಕಿದರೆ ಆಯಿತು. ಈ ಬೀಜಗಳನ್ನು ನೋಡಿ ಹೇಗಿರುತ್ತಲ್ಲ, ಇದನ್ನು ಸ್ವಲ್ಪ ಕೈಯಿಂದ ಉಜ್ಜಬೇಕು. ಅಂತಂದರೆ ಒಳಗಡೆ ಇರೋ ಸಣ್ಣ ಕಪ್ಪು ಬೀಜಗಳು ಈ ಮಣ್ಣಿನ ಮೇಲೆ ಬೀಳ್ತವೆ. ನೋಡಿ, ಈ ರೀತಿ ಮಾಡಿ ಇವನ್ನೆಲ್ಲವನ್ನು ಇದಕ್ಕೆ ಮಣ್ಣಿಗೆ ಹಾಕ್ಬಿಡ್ಬೋದು. ಅದು ಮುಂದಿನ ಹಂತದಲ್ಲಿ ಅದು ಗೊಬ್ಬರ ಕೂಡ ಆಗುತ್ತೆ, ಅದು ಗಿಡ ಬೆಳೆಯೋದಕ್ಕೆ ಸಹಾಯಕ ಆಗುತ್ತೆ. ನೋಡಿ, ಇಷ್ಟಾಯಿತು. ಈಗ ಇದ್ರ ಮೇಲೆ ಮಣ್ಣನ್ನು ಉದುರಿಸ್ಬೇಕು. ನೀವು ಗಾರ್ಡನ್ ಸಾಯಿಲ್ ಅಂತ ಏನು ಯೂಸ್ ಮಾಡ್ತಿರಲ್ಲ ಅದೇ ಮಣ್ಣು, ಸಾಮಾನ್ಯವಾದ ಮಣ್ಣೆ. ಸದ್ಯಕ್ಕೆ ನೋಡಿ, ಈ ರೀತಿ ಉದುರಿಸ್ಬೇಕು. ಹೀಗೆ ಫುಲ್ ಸ್ಪ್ರೇ ಮಾಡಿದ ನಂತರ ಈ ಬೀಜಗಳು ಸ್ವಲ್ಪ ಆಳಕ್ಕೆ ಹೋಗ್ತವೆ. ಈಗ ನಾವು ಒಂದು ಸ್ಪ್ರೇಯರಿಂದ ಇದ್ರ ಮೇಲೆ ನೀರನ್ನು ಈ ರೀತಿ ಚಿಮ್ಸ್ಬೇಕು. ಅಂದರೆ ನೀರು ಅತಿಯಾಗಬಾರ್ದು, ಆದ್ದರಿಂದ ಇಂತಹ ಸ್ಪ್ರೇಯರನ್ನು ಯೂಸ್ ಮಾಡಿ ಸ್ವಲ್ಪನೇ ನೀರನ್ನು ಚಿಮ್ಸಿ. ಕೆಲವ್ರದ್ದು ಒಂದು ಕಂಪ್ಲೇಂಟ್ ಇದೆ, ಏನಂತಂದರೆ ಇರುವೆಗಳು ಬಂದು ಈ ಬೀಜಗಳನ್ನ ತಿಂದು ಹೋಗ್ಬಿಡ್ತವೆ, ಆದ್ದರಿಂದ ಗಿಡಗಳು ಬೆಳೆಯೋದಿಲ್ಲ ಅಂತ. ಅಂಥವರು ಈ DDT ಅಥವಾ ಇರುವೆ ಪುಡಿ ಅಂತ ಏನು ಸಿಗುತ್ತೆ ಫರ್ಟಿಲೈಸರ್ ಅಂಗಡಿಗಳಲ್ಲಿ, ಅದನ್ನು ತಂದು ಇದ್ರ ಮೇಲೆ ಸ್ಪ್ರೇ ಮಾಡ್ಬೋದು. ಸ್ವಲ್ಪ ಮಾಡಿದರೆ ಸಾಕು, ಇರುವೆಗಳು ಬರೋದಿಲ್ಲ. ನಂತರ ನೀವು ಏನು ಮಾಡಬೇಕು, ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಮುಚ್ಚಬೇಕಾಗತ್ತೆ. ಈ ರೀತಿ ಇದರಿಂದ ಮಾಯಿಷ್ಯರ ಹೊರಗಡೆ ಹೋಗೋದಿಲ್ಲ, ಒಳಗಡೆನೇ ಉಳಿಯುತ್ತೆ, ಬೀಜಗಳು ಜರ್ಮಿನೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಬಿಟ್ಟಂಥ ಬೀಜಗಳು 1 ವಾರದಿಂದ 10 ದಿವಸಗಳಲ್ಲಿ ಜರ್ಮಿನೇಟ್ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ನೋಡಿ, ಸಣ್ಣ ಸಸಿಯಾಗಿ ಬಂದಿದೆ ಈಗಾಗಲೇ. ನೋಡಿ, 2 ಎಲೆ ಆಗಿ ಈ ರೀತಿ ಹೊರಗಡೆ ಬರುತ್ತೆ. ಸಾಮಾನ್ಯವಾಗಿ 20-25 ದಿವಸಗಳಲ್ಲಿ ಅಥವಾ 1 ತಿಂಗಳಲ್ಲಿ ಈ ಸಣ್ಣ ಸಣ್ಣ ಸಸ್ಯಗಳು ಸ್ವಲ್ಪ ಉದ್ದವಾಗಿ ಬೆಳೀತವೆ. ನಂತರ ನೀವು ಬೇರೆ ಪಾಟ್ಗೆ ಇದನ್ನು ಶಿಫ್ಟ್ ಮಾಡಬೇಕಾಗತ್ತೆ. ಇದಕ್ಕಾಗಿ ಪಾಟನ್ನು ನಾವು ಹೇಗೆ ರೆಡಿ ಮಾಡ್ಕೋಬೇಕು, ಇದನ್ನು ಹೇಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋವನ್ನು ನಿಮಗೆ ಬೇಕಾದ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಈ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದರಿಂದ ಇಂತಹ ಉತ್ತಮವಾದ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.